ಹಾಯ್ ಫ್ರೆಂಡ್ಸ್, ಕನ್ನಡ ಟೆಕ್ಕುರಿಗೆ ಸ್ವಾಗತ. ಇವತ್ತು ನಾವು ಫೇಸ್ಬುಕ್ ಸರ್ಚ್ ಹಿಸ್ಟ್ರಿನ ಹೇಗೆ ಡಿಲೀಟ್ ಮಾಡಬಹುದು ಅಂತ ನೋಡೋಣ. ಸೊ ಇದಕ್ಕೂ ಮೊದಲು ನನ್ನ ಚಾನಲ್ ಕನ್ನಡ ಟೆಕ್ಕುರಿಗೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ನೀವು ನೋಡಬಹುದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು. ಸೊ ಆಲ್ರೆಡಿ ನಾನು ಫೇಸ್ಬುಕ್ ಓಪನ್ ಮಾಡಿದ್ದೇನೆ, ಇಲ್ಲಿ ನೀವು ನೋಡಬಹುದು. ನೀವು ಅಕಸ್ಮಾತ್ ಏನಾದ್ರೂ ನೀವು ಸರ್ಚ್ ಮಾಡಿದ್ರೆ ಇಲ್ಲಿ, ಸಪೋಸ್ ನಿಮ್ ಯಾರಿಗಾದ್ರು ಫ್ರೆಂಡ್ಸ್ ಗೆ ಸರ್ಚ್ ಮಾಡಿರ್ತೀರಾ, ಸೊ ಎಲ್ಲಾ ಡೀಟೇಲ್ಸ್ ಇಲ್ಲಿ ಸೇವ್ ಆಗಿರುತ್ತೆ. ಸೊ ಇದನ್ನೆಲ್ಲ ನಾನು ಸರ್ಚ್ ಮಾಡಿದ್ದೇನೆ, ಸೊ ಇದು ತೋರಿಸ್ತಾ ಇದೆ. ನೀವು ಇದನ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ನೋಡಬಹುದು ಎಡಿಟ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಸೊ ಅದನ್ನ ಕ್ಲಿಕ್ ಮಾಡಿ ಓಕೆ. ಸೊ ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಯು ಸರ್ಚ್ ಫಾರ್ ಕನ್ನಡ ಫ್ರೆಂಡ್ ಬುಕ್. ಸೊ ಇದನ್ನ ನೀವು ಮ್ಯಾನ್ಯಲ್ ಆಗಿ ಡಿಲೀಟ್ ಮಾಡ್ಕೋಬಹುದು. ಎಡಿಟ್ ಅಂತ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಮಾಡಬಹುದು. ರಿಮೂವ್ ಸರ್ಚ್ ಇಲ್ಲಾಂತಂದ್ರೆ ನೀವು ಕ್ಲಿಯರ್ ಸರ್ಚ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದನ್ನ ಕೂಡ ನೀವು ಸೆಲೆಕ್ಟ್ ಮಾಡಿ ಎಂಟೈರ್ ಡೇಟಾನ ನೀವು ಡಿಲೀಟ್ ಮಾಡಬಹುದು. ಇಟ್ ಇನ್ಕ್ಲೂಡ್ಸ್ 2015-2014. ಸೊ ಎಂಟೈರ್ ಡೇಟಾ ಏನಿದೆ ಅದು ಡಿಲೀಟ್ ಆಗುತ್ತೆ. ಇನ್ ಕೇಸ್ ನೀವು ಇಲ್ಲಿ ನಿಮ್ಗೆ ಎಡಿಟ್ ಆಪ್ಷನ್ ಸಿಗ್ಲಿಲ್ಲ ಅಂತಂದ್ರೆ, ನೀವು ಇಲ್ಲಿ ಒಂದು ವಿಂಡೋ ಕಾಣ್ತಿದೆ ನೋಡಿ, ಸೊ ಇಲ್ಲಿ ಕ್ಲಿಕ್ ಮಾಡಿ ಆಕ್ಟಿವಿಟಿ ಲಾಗ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬಂದ್ರೆ ಇಲ್ಲಿ ಸರ್ಚ್ ಅಂತ ಒಂದು ಟ್ಯಾಬ್ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಡೇಟಾ ಸಿಗುತ್ತೆ. ಇದನ್ನ ಕೂಡ ನೀವು ಬೇಕಾದ್ರೆ ಮ್ಯಾನ್ಯಲ್ ಆಗಿ ಡಿಲೀಟ್ ಮಾಡಬಹುದು, ಇಲ್ಲ ಅಂತಂದ್ರೆ ಕ್ಲಿಯರ್ ಸರ್ಚ್ ಅಂತ ಕೊಡ್ಬೋದು. ಬನ್ನಿ ಹಾಗಾದ್ರೆ ನಾವು ಇದನ್ನ ಮೊಬೈಲ್ ನಲ್ಲಿ ಹೇಗೆ ಡಿಲೀಟ್ ಮಾಡಬಹುದು ಅಂತ ನೋಡೋಣ. ಓಕೆ, ಆಲ್ರೆಡಿ ನಾನು ಮೊಬೈಲ್ ನಲ್ಲಿ ಫೇಸ್ಬುಕ್ ಓಪನ್ ಮಾಡಿದ್ದೇನೆ, ನನ್ನ ಹೋಮ್ ಪೇಜ್. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ, ಏನೇನು ಸರ್ಚ್ ಮಾಡಿದೆ ಅಂತ. ಸೊ ಸೇಮ್ ಇಲ್ಲಿ ನೀವು ಕೂಡ ಎಡಿಟ್ ಅಂತ ಒಂದು ಆಪ್ಷನ್ ಇದೆ, ಕ್ಲಿಕ್ ಮಾಡಿ ಓಕೆ. ಐದರ್ ಒನ್ ಬೈ ಒನ್ ಬೇಕಾದ್ರೆ ನೀವು ಡಿಲೀಟ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಕ್ಲಿಯರ್ ಸರ್ಚ್ ಅಂತಂದ್ರೆ ಇಲ್ಲಿ ಎಂಟೈರ್ ಡೇಟಾ ಕ್ಲಿಯರ್ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಬಂದ್ರೆ ಒಂದು ಆಕ್ಟಿವಿಟಿ ಲಾಗ್ ಅಂತ ಒಂದು ಟ್ಯಾಬ್ ಇದೆ, ಇದನ್ನ ಕ್ಲಿಕ್ ಮಾಡಿ ಕೂಡ ನೀವು ಡಿಲೀಟ್ ಮಾಡ್ಕೋಬಹುದು. ಓಕೆ, ಇದೇ ತರ ವಿಡಿಯೋಸ್ಗೆ ನನ್ನ ಚಾನಲ್ ಕನ್ನಡ ಟೆಕ್ಕುರಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.